ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ತುಮಕೂರಿನ ಮಾರುತಿ ವಿದ್ಯಾಕೇಂದ್ರ ಸಿಬಿಎಸ್ಇ ಬೆಳಗುಂಬ ಶಾಲೆ ವತಿಯಿಂದ ಕುಣಿ ಕುಣಿ ನವಿಲೆ ಎಂಬ ನಾಟಕ ಪ್ರದರ್ಶನವನ್ನು ನಗರದ ಕನ್ನಡ ಭವನ ಅಮಾನಿಕೆರೆ ಎದುರು ಆಯೋಜಿಸಲಾಗಿತ್ತು. ತುಮಕೂರು ನಗರದ ಮಾರುತಿ ವಿದ್ಯಾಕೇಂದ್ರದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶ್ರೀ HS ವೆಂಕಟೇಶ್ ಮೂರ್ತಿಯವರ ಕುಣಿ ಕುಣಿ ನವಿಲೆ ನಾಟಕವನ್ನು ಅಭಿನಯಿಸಿದ್ದಾರೆ. ನೀನಾಸಂನ ನುರಿತ ಕಲಾ ತಂಡದಿಂದ ಸತತ 8 ತಿಂಗಳಿಂದ ತರಬೇತಿಯನ್ನು ಪಡೆದು ತಮ್ಮ ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸಲು ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ. ನಮ್ಮ ಶಾಲೆಯಿಂದ ಇದೇ ಮೊದಲನೇ ಬಾರಿ ನಾಟಕ ಪ್ರದರ್ಶಿಸುತ್ತಿರುವ ನಮ್ಮ ವಿದ್ಯಾರ್ಥಿಗಳು ತುಂಬ ಉತ್ಸುಕರಾಗಿ ನಟನೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಪಠ್ಯಪುಸ್ತಕಗಳ ಜೊತೆಯಲ್ಲಿ ನಾಟಕಗಳಿಗೂ ಸಹ ಒತ್ತು ನೀಡುತ್ತಾ ಬಂದಿದ್ದೇವೆ ಎಂದು ಪ್ರಾಂಶುಪಾಲರಾದ ಶ್ರೀಮತಿ ಸುಷ್ಮಾ ಎನ್ ಶರ್ಮಾ ತಿಳಿಸಿದ್ದಾರೆ. ನನ್ನ ಹೆಸರು ಸುಷ್ಮಾ ಎನ್ ಶರ್ಮಾ ಅಂತ. ನಾನು ಮಾರುತಿ ವಿದ್ಯಾಕೇಂದ್ರ ಸಿಬಿಎಸ್ಇ ಬೆಳಗುಂಬ ಶಾಲೆಯ ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ನಾಟಕದ ಉದ್ದೇಶ ಇಷ್ಟೇ, ನಮ್ಮ ಶಾಲೆಯಲ್ಲಿ ಬರೀ ಪಠ್ಯಪುಸ್ತಕ ಆಗಿದೆ, ಪಠ್ಯೇತರ ಚಟುವಟಿಕೆಗಳು ಹೆಚ್ಚಿನ ಮಹತ್ವವನ್ನು ಹೊಂದಿಸಿದೆ. ನಾನು ಕೂಡ ಅಷ್ಟೇ ಇಂಪಾರ್ಟೆನ್ಸ್ನ ಆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಕೊಡ್ತಾ ಬಂದಿದ್ದೀವಿ. ಸೊ ಹಾಗಾಗಿ ನಮ್ಮಲ್ಲಿ ಅಥವಾ ನಮ್ಮ ಶಾಲೆಯಲ್ಲಿ 6 ರೀತಿಯ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಇದೆ. ಅದರಲ್ಲಿ ಮುಖ್ಯವಾದದ್ದು ಥಿಯೇಟರ್, ಅಂದರೆ ಡ್ರಾಮಾ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗಿನ ಸಿಚುವೇಶನಲ್ಲಿ ನೋಡಿದ್ರೆ ಎಲ್ಲ ಮೂವೀಸ್, ಶಾರ್ಟ್ ಮೂವೀಸ್, OTT, ರೀಲ್ಸ್ ಅದರಲ್ಲೇ ಬಿಸಿ ಆಗಿರ್ತಾರೆ. ಸೊ ನಮ್ಮ ಕ್ರಿಯೆ, ಕಲೆ, ಸಂಸ್ಕೃತಿ ಅದ್ರ ಬಗ್ಗೆ ಹೆಚ್ಚಿನ ಮಹತ್ವ ಯಾರು ವಹಿಸ್ತಾನೆ ಇಲ್ಲ. ಆದರೆ ನಮ್ಮ ಶಾಲೆಯಲ್ಲಿ ಈ ಎಲ್ಲ ಕಲ್ಚರ್ನ ನಮ್ಮ ಮಕ್ಕಳಲ್ಲಿ ಮೂಡಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಡ್ರಾಮಾ ತರಬೇತಿಯನ್ನು ಒಂದು ಕೋಕರಿಕ್ಯುಲರ್ ಆಕ್ಟಿವಿಟಿಯಾಗಿ ನೀಡಿದ್ದು. ನೀನಾಸ ತಂಡದ ತರಬೇತುದಾರರು ನಮ್ಮ ಮಕ್ಕಳಿಗೆ ವಾರಕ್ಕೊಮ್ಮೆ ಬಂದು ಈ ಎಲ್ಲ ಆಕ್ಟಿವಿಟೀಸ್ನಲ್ಲಿ ಟ್ರೈನ್ ಮಾಡ್ತಾರೆ. ಸತತ 3 ವರ್ಷಗಳ ಕಾಲ ನಮ್ಮ ಮಕ್ಕಳು ಈ ಟ್ರೈನಿಂಗ್ನ ಮುಗಿಸಿದ್ದು. ಇವತ್ತು ಅವ್ರಿಗೆ ಒಂದು ಸರ್ಟಿಫಿಕೇಷನ್ ಕೋರ್ಸ್ ಆಗಿ ಒಂದು ರಂಗ ಪ್ರಯೋಗವನ್ನು ನಡೆಸ್ತಾ ಇದ್ದೀವಿ. ಸ್ಪಾನ್ಸರರ್ಸ್ ಆಗಿ ಗ್ರಾಮೀಣ ಕ್ರಿಯಾತ್ಮಕ ಕಲಾ ತಂಡದವರು ಪ್ರೋತ್ಸಾಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಆಯೋಜನೆ ಇದೇ 1ನೇ ವರ್ಷ ಆಗಿದ್ದು. ಸೊ ನಾವು ಎಲ್ಲ ಹಿಂದೆ ಪ್ರತಿ ವರ್ಷ ಇಂಥದ್ದೊಂದು ನಾಟಕದ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಬೇಕಂತ ಪ್ಲಾನ್ ಮಾಡಿಕೊಂಡಿದ್ದೇವೆ. ಹೆಚ್ಚಿನ ತುಮಕೂರು ಜನತೆಯಲ್ಲಿ ಹೆಚ್ಚಿನ ಅವೇರ್ನೆಸ್, ಈ ನಾಟಕ ಈ ಕಲೆ ಬಗ್ಗೆ ಇನ್ನೂ ಒಂದು ಹೆಚ್ಚು ಅವೇರ್ನೆಸ್ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಕಾರ್ಯಕ್ರಮವನ್ನು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ KS ಸಿದ್ದಲಿಂಗಪ್ಪ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ಮಾರುತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳು, ಶ್ರೀ ವಿ ಮುರಳೀಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತುಮಕೂರು ನಗರಸಭೆ ಮತ್ತು ತುಮಕೂರು ಟೂಡಾ ಮಾಜಿ ಅಧ್ಯಕ್ಷರು, ಹಿರಿಯ ಕಾಂಗ್ರೆಸ್ ಮುಖಂಡರು ಆದ ರೆಡ್ಡಿ ಚಿನ್ನಯ್ಯಲ್ಲಪ್ಪ ಅವರು August 12 ರಾತ್ರಿ 8 ಗಂಟೆಯಲ್ಲಿ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ನಿಧನ ಹೊಂದಿದ್ದಾರೆ. ರೆಡ್ಡಿ ಚಿನ್ನಲಯ್ಯಪ್ಪ ಅವರು July 29 ಬೆಂಗಳೂರಿನ ತಮ್ಮ ಪುತ್ರಿಯ ನಿವಾಸದಲ್ಲಿ ಮೆಟ್ಟಿಲು ಹತ್ತುವಾಗ ಆಕಸ್ಮಿಕವಾಗಿ ಜಾರಿ ಬಿದ್ದು ತಲೆಗೆ ಪೆಟ್ಟಾಗಿತ್ತು. ಅವರನ್ನ ನಾರಾಯಣ ಹೃದಯಾಲಯಕ್ಕೆ ದಾಖಲಿಸಲಾಗಿತ್ತು. ಅಲ್ಲಿ ಚಿಕಿತ್ಸೆ ಫಲಿಸದೆ August 12 ಕೊನೆಯುಸಿರೆಳೆದಿದ್ದಾರೆ. ದಿವಂಗತರ ಪಾರ್ಥಿವ ಶರೀರವನ್ನ ತುಮಕೂರಿನ ಹನುಮಂತಪುರ ಬಳಿ ಬೈಪಾಸ್ ರಸ್ತೆಯಲ್ಲಿರುವ ಅವರ ನಿವಾಸಕ್ಕೆ ತಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಮುಖಂಡರುಗಳು ಮೃತರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನ ಪಡೆದರು. ತುಮಕೂರು ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಇತ್ಯರ್ಥವಾಗದೆ ಬಾಕಿ ಉಳಿದುಕೊಂಡಿರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಶೀಘ್ರವಾಗಿ ಇತ್ಯರ್ಥಗೊಳಿಸುವ ಉದ್ದೇಶದಿಂದ September 14 ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿ ಜಯಂತ್ ಕುಮಾರ್ ತಿಳಿಸಿದ್ದಾರೆ. ನಗರದ ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ಮಂಗಳವಾರ ಮಾಧ್ಯಮಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ನ್ಯಾಯಾಲಯಗಳಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳನ್ನು ಕಡಿಮೆ ಮಾಡುವುದು ಮತ್ತು ಸಾರ್ವಜನಿಕರು ನ್ಯಾಯಾಲಯಗಳಿಗೆ ಅಲೆದಾಡುವುದನ್ನು ತಪ್ಪಿಸುವ ಉದ್ದೇಶದಿಂದ ಲೋಕ ಅದಾಲತ್ಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಕಳೆದ ಜುಲೈ ತಿಂಗಳಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಅಂತ ತಿಳಿಸಿದರು. ರಾಜ್ಯ ಸಂಧಾನ ಮೂಲಕ ಕಳೆದ ಲೋಕದಲ್ಲಿ 13/7/2024 ನಡೆದಿತ್ತು. ಒಟ್ಟು ಬಾಕಿ ಇರುವ ಪ್ರಕರಣಗಳು 10,803 ಪ್ರಕರಣಗಳು ರಾಜ್ಯಗಿದೆ. ಆಮೇಲೆ ವ್ಯಾಜ್ಯಪೂರ್ವ ಪ್ರಕರಣಗಳು ಸುಮಾರು 1,76,328 ಪ್ರಕರಣಗಳು ರಾಜ್ಯಗಿದೆ. ಒಟ್ಟು 1,76,231 ಪ್ರಕರಣಗಳು ರಾಜ್ಯಗಿದೆ. ಇದು ಒಳ್ಳೆ ಇದು ಅಡಿಕೆಗೆ ಬಾಕಿ ಬರುವಂತಹ ಪ್ರಕರಣಗಳು ತುಂಬಾ ಸಲ ರಾಜ್ಯ ಆಗಿದೆ. ಅದೇ ತೀರ ಈ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅದು ಕೂಡ ರಾಜ್ಯ ಆಗಿದೆ.
ಸೊ ಇಲ್ಲಿ ಲೋಕಾದಲದಲ್ಲಿ ಯಾವುದೇ ಪ್ರಕರಣಗಳು ರಾಜ್ಯ ಸಂಬಂಧದ ಮೂಲಕ ಬಗೆಹರಿಸಿದೆ. ಇಬ್ಬರು ಸಂತೋಷವಾಗಿ ನಮ್ಮ ಕೋರ್ಟಿಂದ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕೋರ್ಟಲ್ಲಿ ತೀರ್ಮಾನ ಅದರ ಮೇಲೆ ಎಕ್ಸ್ಕ್ಯೂಸ್ ಇರ್ತದೆ. ಹಾಗೆ ಬೇಗ ಪ್ರಕರಣಗಳು ತೀರ್ಮಾನ, ಹಳೆ ಪ್ರಕರಣಗಳು ತುಂಬಾ ಬಾಕಿ ಇದೆ. ಸಾಕಷ್ಟು ನೀವು ಮಾಧ್ಯಮಗಳು ಜನರಿಗೆ ಇದನ್ನ ಸರಿಯಾದ ರೀತಿಯಲ್ಲಿ ಮುಟ್ಟಿಸಿ ಆದಷ್ಟು ಪ್ರಕರಣ ರಾಜಿ ಮಾಡಿಕೊಳ್ಳಿಕ್ಕೆ ನಮ್ಮ ನ್ಯಾಯಾಲಯಕ್ಕೆ ಬಂದು ಕಷ್ಟಗಾರ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೀವು ಅವರಿಗೆಲ್ಲ ಪ್ರೇರಣೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮನ್ನ ಕೋರಿಕೊಳ್ತಾ ಇದ್ದೇನೆ. ಮುಂದಿನ ಯಾವೆಲ್ಲ ಪ್ರಕರಣಗಳು ರಾಜಿ ಆಗುತ್ತೆ ಅನ್ನೋ ಬಗ್ಗೆ ನಮ್ಮ ಸದಸ್ಯ ಕಾರ್ಯದರ್ಶಿಯವರು ತಿಳಿಸ್ತಾರೆ. ಕಾಡು ಪ್ರಾಣಿಗಳು ರೈತರ ಹೊಲಗಳಿಗೆ ನುಗ್ಗಿ ಬೆಳೆಗಳನ್ನು ನಾಶ ಮಾಡುತ್ತಿವೆ. ಆದ್ದರಿಂದ ಸರ್ಕಾರವು ತಕ್ಷಣ ರೈತರ ನೆರವಿಗೆ ಬಂದು ಬೆಳೆ ನಷ್ಟ ಪರಿಹಾರವನ್ನು ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಕಾಡು ಪ್ರಾಣಿಗಳು ರೈತರ ಹೊಲಗಳಿಗೆ ನುಗ್ಗಿ ಬೆಳೆಗಳನ್ನು ನಾಶ ಮಾಡುತ್ತಿವೆ. ಆದ್ದರಿಂದ ಸರ್ಕಾರವು ತಕ್ಷಣ ರೈತರ ನೆರವಿಗೆ ಬಂದು ಬೆಳೆ ನಷ್ಟ ಪರಿಹಾರವನ್ನು ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿಯ ಗ್ರೇಡ್ 2 ತಹಸೀಲ್ದಾರ್ ನರಸಿಂಹಮೂರ್ತಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ವೇಳೆ ಮಾತನಾಡಿದ ಪೂಜಾರಪ್ಪ, ತಾಲೂಕಿನ ಕಸಬಾ ಹೋಬಳಿಯ ಗುಂಡರ್ಸಹಳ್ಳಿ ಗ್ರಾಮದ ಸರ್ವೆ ನಂಬರಿನ 105ರಲ್ಲಿ ಒಟ್ಟು 5 ಎಕರೆ ಜಮೀನಿನಲ್ಲಿ ಶೇಂಗಾ ಬೆಳೆಯನ್ನು ಬೆಳೆಯಲಾಗಿತ್ತು. ಇದರಲ್ಲಿ ಎಕರೆಗಿಂತ ಹೆಚ್ಚು ಜಮೀನಿನಲ್ಲಿ ಬೆಳೆದ ಶೇಂಗಾ ಬೆಳೆಯನ್ನು ಜಿಂಕೆ, ಕಾಡು ಹಂದಿ, ನವಿಲುಗಳು ಪ್ರತಿದಿನ ಹೊಲಗಳಿಗೆ ನುಗ್ಗಿ ಬೆಳೆಗಳನ್ನು ನಾಶ ಮಾಡುತ್ತಿವೆ. ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಇನ್ನು ಈ ಬಗ್ಗೆ ಕೃಷಿ ಮತ್ತು ತೋಟಗಾರಿಕೆ ಅಧಿಕಾರಿಗಳಿಗೆ ತಿಳಿಸಿದರೆ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎನ್ನುತ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾದರೆ ಕೇವಲ 10-15 ಸಾವಿರ ಪರಿಹಾರ ನೀಡುತ್ತಾರೆ. ಇದರಿಂದ ರೈತರಿಗೆ ಪ್ರಯೋಜನವಿಲ್ಲ. ಹಾಗಾಗಿ ಪರಿಹಾರ ಮೊತ್ತವನ್ನು ಹೆಚ್ಚಿಸುವಂತೆ ಒತ್ತಾಯಿಸಿದರು. ಮತ್ತೆ ಅಡವಿ ಜೀವನ ಜಿಂಕೆ ಅಡವಿ ಹಂದಿ ಕರಡಿ ಅನೇಕ ಫಸಲು ಶೇಂಗಾ ತೊಗರಿ ಜೋಳ ಮೆಣಸಿನಕಾಯಿ ತಮ್ಮಂಟೆ ತರಕಾರಿ ಬೆಳೆ ಎಲ್ಲ ಕಿತ್ತು ನಾಶ ಮಾಡ್ತಾ ಇದ್ದ. ಆದ್ದರಿಂದ ದಯವಿಟ್ಟು ತಾಲೂಕು ದಂಡಾಧಿಕಾರಿ ಇದನ್ನು ಗಮನಿಸಿ ಇವತ್ತು ಸರ್ಕಾರಕ್ಕೆ ವರದಿ ಕಳಿಸಿ ಕೃಷ್ಣ ಬೈರೇಗೌಡ ಅವರು ಅರಣ್ಯ ಆಫೀಸ್ಗೆ ಇವತ್ತು ಅಡವಿ ಜೀವನ ನಷ್ಟ ಮಾಡೋದಕ್ಕೆ ಒಂದು ಹೆಚ್ಚು ಪರಿಹಾರವನ್ನು ಕಳಿಸ್ಬೇಕು. ಮತ್ತು ಅರಣ್ಯ ಇಲಾಖೆಯಿಂದ ಸುಮಾರು ರೈತ ಅತ್ಯಂತ ಕೈ ಬಂದಿರುವಂಥ ಬೆಳೆ ದುರಂತ ಆಗಿಬಿಟ್ರೆ ಸುಮಾರು ಒಂದು 2-3 ದಿನದೊಳಗೆ ನನ್ನ ಅಕೌಂಟಿಗೆ ದುಡ್ಡನ್ನು ಹಾಕಬೇಕು. ಅವರು ಒಂದು ಎಕರೆಗೆ ಬಂದು 50,000 ₹1,00,000 ಪರಿಹಾರ ಕೊಡಬೇಕು. ಮತ್ತು ಇದೇ ಕಸಬಾಹೋಬಳಿ ಗುಂಡಳ್ಳಿ ಸರ್ವೆ ನಂಬರ್ 105ರಲ್ಲಿ ಇವತ್ತು ಸುಮಾರು 1,00,000-1.5 ಲಕ್ಷ ಬೆಳೆ ನಾಶ ಮಾಡಿದ ಅಡವಿಯಲ್ಲಿ ಇಂಥ ಘಟನೆಗಳು ನಮ್ಮ ಪಾವಗಡ ತಾಲೂಕಿನಲ್ಲಿ ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕು ಬರ್ತವೆ ನಮ್ಮ ಜಿಲ್ಲೆಯಲ್ಲಿ. ಉಬ್ಬಿ ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ಅಲ್ಲಿಂದ ಚಿಕ್ಕನಾಯಕನಹಳ್ಳಿ, ಕಿತ್ತೂರು, ಮಧುಗಿರಿ, ಶಿರಾ, ಕೊರಟಗೆರೆ, ಪಾವಗಡ 10 ತಾಲೂಕಿಗೆ ಸಂಬಂಧಪಟ್ಟಂಗೆ ಇವತ್ತು ನಾನು ಕಂದಾಯ ಸಚಿವರು ಇಲ್ಲಿಂದಲೇ ಪಾವಗಡದಿಂದಲೇ ಒಂದು ಮನೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಇಂಥ ಘಟನೆ ನಡೆದರೆ ನಮ್ಮ ಜಿಲ್ಲೆ ಒಳಗೆ ಅಡವಿ ಜೀವನ ಎಲ್ಲಿ ಹೋಗಿ ಅದನ್ನು ದಾಂಧಲೆ ಮಾಡಿರ್ತಾವೋ ಆ ರೈತನಿಗೆ ಆ ತಕ್ಷಣ ಪರಿಹಾರ ಘೋಷಣೆ ಮಾಡಬೇಕು. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ರೈತರ ಒಂದು ಪರಿಹಾರ ನಿಧಿ ಅಂತ ಒಂದು ಒಂದು 100-150 ಕೋಟಿ ಒಂದು ರೆಡಿ ಇಟ್ಟುಕೊಂಡಿರ್ಬೇಕು. ಯಾಕಂದ್ರೆ ಏನು ನಡೀತಾ ಇತ್ತು ರೈತರ ಮೇಲೆ ಹೇಳೋಕ್ಕಾಗ್ತಾ ಇಲ್ಲ. ಅಲ್ಲಿ ಹಣ ಇದ್ರೆ ಒಂದು 2-3 ದಿನಕ್ಕೆ ಅವನ ಅಕೌಂಟಿಗೆ ಹಾಕ್ಬೋದು, ರೈತನ ಅಕೌಂಟಿಗೆ. ಅದನ್ನು ದಯವಿಟ್ಟು ಇಂಥ
ಕೈ ಬಂದಿರೋ ಬೆಳೆ ಹೋಗ್ತಾ ಇದೆ. ಇದನ್ನ ತಕ್ಷಣ ಸರ್ಕಾರ ಗಮನಿಸಿ ಕೃಷಿ ಇಲಾಖೆ, ತೋಟಗಾರಿಕೆ ಸಂಬಂಧಪಟ್ಟಂಗೆ, ಅರಣ್ಯ ಇಲಾಖೆ ಸಂಬಂಧಪಟ್ಟಂಗೆ, ಈ ಮೂರು ಕಡೆಯಿಂದ ರೈತರಿಗೆ ಬಹಳ ಎಫೆಕ್ಟ್ ಆಗ್ತಾ ಇದೆ. ತಾಲೂಕು ದಂಡಾಧಿಕಾರಿ ಗಮನಿಸಿ, ಜಿಲ್ಲಾಧಿಕಾರಿ ಮುಖಾಂತರ ಇದನ್ನ ಇಷ್ಟ ಬೈರೇಗೌಡ ಕೃಷಿ ಮಂತ್ರಿಗೆ ಕಳಿಸಿ ತಕ್ಷಣ ನಮ್ಮ ರೈತರಿಗೆ ನ್ಯಾಯ ಕೊಡಬೇಕಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ರೈತ ಬಂಧು ಮತ್ತು ಪತ್ರಿಕೆ ಮಾಧ್ಯಮದವರು, ಅನೇಕ ಪ್ರಗತಿಪರ ಸಂಘಟನೆ ಹೋರಾಟಗಾರರು, ನಾವೆಲ್ಲ ಒಂದಾಗಿ ಗಟ್ಟಿಯಾಗಿ ಈ ಸರ್ಕಾರಕ್ಕೆ ಈ ಮನೆಯನ್ನು ಸಲ್ಲಿಸಿ ಮತ್ತೆ ನಾವು ಈ ಮನವಿ ಕೊಟ್ಟು ಇದನ್ನು ವಾರ 10 ದಿನದೊಳಗೆ ಈ ಮನವಿಯನ್ನು ಫಾಲೋಅಪ್ ಮಾಡಿ ಆ ಕೃಷ್ಣ ಬೈರೇಗೌಡನ ಒಂದು ಭೇಟಿಯನ್ನು ಹಾಕ್ತೀವಿ. ಯಾಕೆಂದರೆ ನಮ್ಮ ಮನವಿ ತಗೊಂಡಿದ್ದಾರೆ ಇಲ್ಲೋ ಅಂತ ನೋಡಿ ಇದನ್ನು ಮನೆಯನ್ನು ಕೊಟ್ಟು ನಾವಲ್ಲಿ ಫಾಲೋಅಪ್ ಮಾಡ್ತೀವಿ ಅಂತ ಹೇಳಿ ಇವತ್ತು ನಮ್ಮ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಯಿಂದ 2 ಮಾತುಗಳನ್ನು ಮಾತಾಡಿ. ರೈತ ಮುಖಂಡರಾದ ರಾಮಾಂಜಿನಪ್ಪ, ನರಸಪ್ಪ, ಸದಾಶಿವಪ್ಪ, ಗುಡಿಪಲ್ಲಪ್ಪ, ಹನುಮಂತರಾಯಪ್ಪ, ತಿಮ್ಮಯ್ಯ, ಶಿವು, ರಾಜಪ್ಪ, ತಿಪ್ಪೇಶ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀನಾಥ್, ಪಿಜಿ, ಅಮೋಕ್ ಟಿವಿ, ಪಾವಗಡ. ಮಾನ್ವಿಯಲ್ಲಿ ನಡೆಯುವ ಪ್ರತಿ ಎಸ್ಸಿ ಎಸ್ಟಿ ಕುಂದುಕೊರತೆಯ ಸಭೆಗೆ ಶಾಸಕ ಅಂಪಯ್ಯ ನಾಯಕರು ಬಂದಾಗ ಸಮಸ್ಯೆಗಳು ಏನು ಅಂತ ತಿಳಿಯಲಿದೆ ಎಂದು ವಾಲ್ಮೀಕಿ ಸಮಾಜದ ಮುಖಂಡ ಹನುಮೇಶ್ ನಾಯಕ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರವು ಮೀಸಲು ಕ್ಷೇತ್ರವಾಗಿ 25 ವರ್ಷ ಕಳೆದರೂ ಸಹ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಭವನವಾಗಿಲ್ಲ, ಅಂದರೆ ಏನಿದು ದುರಂತ, ಅಧಿಕಾರಿಗಳು ಜಯಂತಿ ಬಂದಾಗ ಮಾತ್ರ ಕಾಯಿ ಹೊಡೆಯುವುದು, ಧೂಳು ತಿಂದ ಫೈಲ್ ಓಪನ್ ಮಾಡಿ ಹಿರಿಯ ಅಧಿಕಾರಿಗಳ ಮುಂದೆ ನಾಮಕ ವ್ಯವಸ್ಥೆ ಕೆಲಸ ಮಾಡಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. 25 ವರ್ಷ ಏನಿವತ್ತು ನಮಗೆ ಏನು ಎಸ್ ಸಿ ಎಸ್ ಟಿ ಸಂಘಟನೆಗಳೇನಿದ್ದೀವಿ, ಆಮೇಲೆ ನಾವು ವಾಲ್ಮೀಕಿ ಸಂಘಟನೆಗಳು ಯಾರೇನು ಇದೀವಿ, ಅವ್ರಿಗೆ ಸಂಧಾನ ಮಾಡೋದಕ್ಕೋಸ್ಕರ ಪ್ರತಿ ಶಾಸಕರು ಬರ್ತಾರೆ, ಕಾಯಿ ಬೆಳಿತಾರೆ, ಪೂಜೆ ಮಾಡ್ತಾರೆ, ಹೋಗ್ಬಿಟ್ಟು ಸರ್ ವಾಲ್ಮೀಕಿ ಭವನ ಊರಿಗೆ ಆಗ್ತಾ ಇಲ್ಲ. 25 ವರ್ಷ ಆಯ್ತು ಸರ್, ಎಷ್ಟು ರಿಸರ್ವೇಷನ್ ಹೇಳ, ನಮಗೆಲ್ಲ ನಾಚಿಕೆ ಬರ್ತದ, ಇಲ್ಲೆಲ್ಲ ಹೇಳಕ ಇರೋರೆಲ್ಲ ಎಷ್ಟು ನಾಯಕರು, ವಾಲ್ಮೀಕಿ ನಾಯಕರು, ಶಾಸಕರೆಲ್ಲ ಇವತ್ತು ತಾಲೂಕು ಪಂಚಾಯತ್ ನೀವೆ, ಜಯಂತಿ ನೀವೆ, ಎಂ ಪಿ ನೀವೆ, ಎಂ ಎಲ್ ನೀವೆ ಅಂತ ಹೇಳ್ತಾರೆ. ಮಾನವಿಯಲ್ಲಿ ಒಂದು ವಾಲ್ಮೀಕಿ ಭಾವನೆ ಇಲ್ಲ ಸರ್. ಈ ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್, ಇನ್ನೊಂದು ತಿಂಗಳಲ್ಲಿ ನಮ್ಮ ವಾಲ್ಮೀಕಿ ಜಯಂತಿ ಐತೆ, ಅವತ್ತಿನ ಮುಂದೆ ಅವರು ಬೇರೆ ಕಂಬುತ್ತಾರೆ ಸರ್, ಅಲ್ಲಿ ಜಾಗ ನೋಡಿ ಇಲ್ಲಿ ಜಾಗ ನೋಡಿ ಅಂತ ಹೇಳಿ ಅವತ್ತೇ ಮತ್ತೆ ಡೈರಿ ಓಪನ್ ಮಾಡ್ತಾರೆ. ನಾಲ್ಕನೇ ಒಂದ್ಸತಿ ಮೀಟಿಂಗ್ ನಲ್ಲಿ ಕೂಡ ನಾವು ಹೇಳಿದ್ವಿ ಸರ್, ಮೊನ್ನೆ ಇವತ್ತು ಏನು ನಾಮಕವಾಸ ಅಂತ ಹೇಳ್ಬಿಟ್ಟು ಒಂದು ಯಾವುದೋ ಜಾಗ ತೋರಿಸ್ಕೊಂಡಲ್ಲಿ ಒಂದು ಕಾಯಿ ಹೊಡೆ ಹೊಡೆದು ಪೂಜೆ ಮಾಡುವಂತ ಕೆಲಸ ಮಾಡಿದ್ವಿ. ಆದ್ರೂ ಇವರಿಗಾದ್ರೂ ಅಲ್ಲಿ ಮತ್ತೆ ಯಾರು ಅಧಿಕಾರಿಗಳು ತಿರುಗಿ ನೋಡಿಲ್ಲ ಸರ್, ಶಾಸಕರು ತಿರುಗಿ ನೋಡಿಲ್ಲ. ನೆಕ್ಸ್ಟ್ ಟೈಮ್ ನೀವೇನಾದ್ರು ಎಸ್ ಸಿ ಎಸ್ ಟಿ ಸಭೆ ಕರಿಬೇಕಂದ್ರೆ ನಾನು ಶಾಸಕರು ಕೂಡ ಸಭೆಗೆ ಕರಿಬೇಕು ಸರ್. ಯಾಕಂದ್ರೆ 25 ವರ್ಷದಿಂದ ಒಂದು ವಾಲ್ಮೀಕಿ ಭವನ ಅಂತಂದ್ರೆ ಏನ್ ಸರ್, ಇಲ್ಲಿ ರಿಸರ್ವೇಷನ್ ಏರಿಯಾ ಮತ್ತೆ 500 ಜನಸಂಖ್ಯೆ ಇರತಕ್ಕಂಥ ಏರಿಯಾದಲ್ಲಿ ಒಂದು ವಾಲ್ಮೀಕಿ ಭವನ ಅಂತಂದ್ರೆ ನಾವು ಯಾವ್ತರ ಮಾಡ್ಬೇಕು ಸರ್? ನೀವು ಅಧಿಕಾರಿಗಳು ಮಾಡೋದ್ರೆ ಏನ್ ಸರ್, ನೀವು ಇದುವರೆಗೆ ಎಲ್ಲಿ ಜಾಗ ಕಳ್ಕೊಂಡು ಜಾಗ ಆದ್ರೂ ಇರೋದು ಒಂದೇ ಜಾಗ ಹೇಳಿದ್ರು ಸರ್. ಅಲ್ಲಿ ಕುದ್ಲಿ ಪೂಜೆ ಆಯ್ತು, ಕಾಯಿ ಹೊಡೆದು 11 ಕಾಯಿ ಹೊಡೆದು 21 ಕಾಯಿ ಹೊಡೆದು ಇದುವರೆಗೆ ಕೆಲಸನೇ ಚಾಲುವಾಗಿತ್ತು, ಯಾಕೆ ಕಣ್ಣಿಂಗ್ ಬಿದ್ದ? ಇಂಥವ್ರಲ್ಲಿ ಕೇಳಬೇಕಾದಾಗ ಅಧಿಕಾರಿ ಜೊತೆಗೆ ಶಾಸಕರ ಕೂಡ ಬಹಳ ಒಳ್ಳೆಯದಾಗಲ್ಲ, ಮುಂದಿನ ಟೈಮ್ ಶಾಸಕರು ಕೂಡ ಈ ಸಭೆ ಕರಿಬೇಕು ಅಂತ ಹೇಳಿಬಿಟ್ಟು. ದಲಿತ ಹೋರಾಟಗಾರ ಪ್ರಭುರಾಜ ಕುಂಡ್ಲಿ ಮಾತನಾಡಿ, ಮಾನ್ವಿ ತಾಲೂಕಿನಲ್ಲಿರುವ ಎಸ್ಸಿ ಮತ್ತು ಎಸ್ಟಿ ವಸತಿ ನಿಲಯಗಳು ಗಬ್ಬು ನರವ ಸ್ಥಿತಿಯಲ್ಲಿವೆ, ಆದರೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ದುರಂತದ ನಡುವೆ ಜೀವನ ಕಳೆಯುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಇಂದು ಪೂಜ್ಯ ಸ್ವಾಮಿ ಜಪಾನಂದ ಮಹಾರಾಜರವರು ಕೇರಳ ರಾಜ್ಯದಲ್ಲಿ ಇತ್ತೀಚೆಗೆ ಭೂಕುಸಿತ ಹಾಗೂ ಪ್ರವಾಹದಿಂದ ಮುಂಡಕೈ ಚೂರುಮಲ ಗ್ರಾಮಗಳು ಸಂಪೂರ್ಣವಾಗಿ ನಾಶವಾಗಿದ್ದನ್ನು ಸ್ವತಃ ಕಂಡು ಪರಿಹಾರ ಯೋಜನೆಗಳ ಬಗ್ಗೆ ವಯನಾಡಿನ ಮುಖ್ಯ ಕೇಂದ್ರವಾದ ಕಲ್ಕಟ್ಟಾ ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಇತ್ತೀಚೆಗೆ ನಡೆದ ಪ್ರಕೃತಿ ವಿಕೋಪಕ್ಕೆ ತುತ್ತಾದ ಪ್ರದೇಶಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಹಾಗೂ ವಿಕೋಪದಲ್ಲಿ ಬದುಕುಳಿದ ಸರಿಸುಮಾರು 1,000ಕ್ಕೂ ಮಿಗಿಲಾದ ಕುಟುಂಬಗಳಿಗೆ ಯಾವ ಬಗೆಯ ಪರಿಹಾರ ನೀಡಿದ್ದಲ್ಲಿ ಅವರ ಬದುಕು ಹಸನಾಗುವುದು ಎಂಬುದು ಚರ್ಚಿಸಲಾಯಿತು. ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಹಾಗೂ ಶ್ರೀರಾಮಕೃಷ್ಣ ಸೇವಾಶ್ರಮದ ಸಹಕಾರದೊಂದಿಗೆ ಪ್ರತಿಯೊಂದು ಕುಟುಂಬಕ್ಕೂ ಅಗತ್ಯವಾದ ಗೃಹ ಬಳಕೆಯ ವಸ್ತುಗಳು, ಮಕ್ಕಳಿಗೆ ವಸ್ತುಗಳು ಹಾಗೂ ಇತರೆ ಪರಿಕರಗಳನ್ನು ಸುಮಾರು 1,000ಕ್ಕೂ ಮಿಗಿಲಾದ ಕುಟುಂಬಗಳಿಗೆ ಒದಗಿಸಲಾಗಿದೆ ಅಂತ ಪೂಜ್ಯ ಸ್ವಾಮಿ ಜಪಾನಂದಜಿಯವರು ಸಭೆಯಲ್ಲಿ ತಿಳಿಸಿದ್ದಾರೆ.
ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು. ಇದಾಗಿತ್ತು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.